ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಅಲಸಂದೆಕಾಳು ಮಸಾಲೆ ಮಾಡಂದ್ರೆ ಕಾಳು ಹುಳಿ ಸಾ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಾಂಬಾರು ಜೊತೆ ಸೂಪರಾಗಿರುತ್ತೆ ಹಾಗೆಯೇ ಕೆಲವರು ಕೇಳಿದ್ರಿ ಕಾಳು ನಾನು ಹಳೆ ವೀಡಿಯೋ ಮಾಡಿದ್ದೆ ಆವಾಗ ಅದನ್ನು ಹುಡುಕದ್ರಂತೆ ಸಿಗಲಿಲ್ಲ ಸೊ ಹಾಗಾಗಿ ರೀಸೆಂಟಾಗಿ ಮತ್ತೆ ಸಹ ಕೇಳ್ತಾಯಿದ್ರು ಕಾಳು ಸಾಂಬಾರು ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನಾನು ಹೇಗೆ ಮಾಡ್ತೀನಿ ಅದನ್ನ ಶೇರ್ ಮಾಡ್ತಿದ್ದೀನಿ ಮೊದಲೇದಾಗಿ ಅಲಸಂದೆ ಕಾಳನ್ನ ಬಿಟ್ಟು ಒಂದು ಐದು ವಿಷಲ್ವರೆಗೂ ಕೂಗಿಸ್ಕೊಳ್ಳೋಣ ಅಷ್ಟೇ ಸಾಕು ಬೆಂದ್ಕೊಳ್ಳುತ್ತೆ ನೆನೆಸೋ ಅವಶ್ಯಕತೆ ಏನಿಲ್ಲ ಇವಾಗ ನಾನೊಂದು ಬಾಂಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಸೊ ಇದನ್ನೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೆ ನಾನು ನಾಲ್ಕರಿಂದ ಐದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಅಂದರೆ ಸ್ವಲ್ಪ ದೊಡ್ಡದಾದರೆ ಎರಡು ಈರುಳ್ಳಿ ಓಕೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇತ್ತು ಹಾಗಾಗಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಸೆಂಟ್ರಗೆ ಸೇಳ್ಕೊಂಡು ಈಗ ಅದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಹುಳಿ ಸಾಂಬಾರಿಗೆಲ್ಲೂ ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಮೆಥಡಲ್ಲಿ ಮಾಡ್ತಾರೆ ಹಸಿ ಸಾ ಹಸಿ ಮಸಾಲೆ ಹಾಕ್ಬಿಟ್ಟು ಮಾಡ್ತಾರೆ ಅದೂ ಸಲ ಟ್ರೈ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಈ ಮಸಾಲೆಗಳು ಹಾಗೆಯೇ ಹುಳಿ ಇದಕ್ಕೆಲ್ಲೂ ಒಂದು ಸ್ವಲ್ಪ ಹುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಇವಾಗ ಸೊ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿಗೆಲ್ಲೂ ಹಾಗೆ ಜೀರಿಗೆ ಸೊ ಜೀರಿಗೆ ಇದು ಎರಡು ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ ಸೊ ಜೀರಿಗೆನೇ ಟೇಸ್ಟ್ ಕೊಡೋದು ಇದಕ್ಕೆ ಸಾಂಬಾರಿಗೆ ಹಂಗಾಗಿ ಎರಡು ಸ್ಪೂನ್ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಸೊ ನಿನ್ನೆ ಹಾಕಿದ್ನಲ್ಲ ವೀಡಿಯೋ ಸ್ಯಾಲ್ರಿ ಬಗ್ಗೆ ಅದ್ರ ಬಗ್ಗೆ ತುಂಬ ಒಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಹುಣಸೆ ಹಣ್ಣನ್ನು ಒಂದು ಚಿಕ್ಕದಾಗಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಸೊ ಇವಾಗ ಟೊಮೆಟೊ ಟೊಮೆಟೊ ನಾನು ಎರಡು ಟೊಮೆಟೊನ ಹಾಕ್ಕೋತಾ ಇದ್ದೀನಿ ಹುಳಿ ಅಲ್ವಾ ಹುಳಿ ಸಾಂಬಾರಿಗೆ ಈರುಳ್ಳಿ ಸಾರಿ ಟೊಮೆಟೊ ಹಾಗೆಯೇ ಹಣ್ಣು ಎರಡೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಹಾಗೆಯೇ ನಿನ್ನ ನಿನ್ನೆ ಹಾಕ್ತಂಥ ವೀಡಿಯೋಗೆ ಸುಮಾರು ನೈಂಟಿ ಪರ್ಸೆಂಟ್ ಎಲ್ಲರೂ ಒಳ್ಳೊಳ್ಳೆ ಕಮೆಂಟೇ ಹಾಕಿದ್ರಿ ಎಲ್ಲರೂ ಒಂದು ಇನ್ಸ್ಪಿರೇಷನ್ ಥರ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರ ಸಪೋರ್ಟಿಗೆ ಹಾಗೆ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಇದ್ದೇ ಇರ್ತಾರಲ್ವ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಜನ ಮಾತ್ರ ಒಂದು ಒಂದಷ್ಟು ಕಮೆಂಟ್ಗಳನ್ನ ಹಾಕಿದರು ನಾನು ಅದನ್ನೆಲ್ಲ ಹೈಡ್ ಮಾಡಾಕ್ತೆ ಯಾಕೆಂದರೆ ಸ್ವಂತವರೆಲ್ಲ ಬೇಡ ನಮಗೆ ಪರವಾಗಿಲ್ಲ ಅವ್ರು ನಮಗೆ ಇನ್ನೂ ನಮ್ಮ ಚಾನಲಲ್ಲಿ ನೋಡಿ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಕೂಡ ಮಾಡಿ ಒಂದು ಈ ಥರ ಬಂದು ಕಮೆಂಟ್ಸ್ ಎಲ್ಲ ಹಾಕಿ ಹೋಗ್ತಾರೆ ಹಾಕಿದ್ರೆ ಹಾಕ್ಕೊಂಡು ಆಡ್ಕೊಳ್ತಾರೆ ಸೊ ಹೇಗಿದ್ದರೂ ಆಡ್ಕೊತಾರೆ ಸೊ ನಾನು ಆಡ್ಕೊಳ್ಳೋಂಥ ವಿಷಯ ನೀನು ಏನು ಹಾಕಿದ್ದೆ ವಿಡಿಯೋದಲ್ಲಿ ನಾನು ಸ್ಯಾಲ್ರಿ ಬಗ್ಗೆ ಅಷ್ಟೇ ತಾನೇ ಹೇಳಿದ್ದೆ ಯಾಕಂದರೆ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ನೀವು ಕೆಲ್ಸಕ್ಕೆ ಇದ್ದೀರಲ್ವ ಅಲ್ಲಿ ಸ್ಯಾಲ್ರಿ ಎಷ್ಟು ಬರುತ್ತೆ ಹೇಳಿ ಅಂತ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತಲ್ವ ಯಾಕಂದರೆ ಯೂಟ್ಯೂಬ್ ಮಾಡ್ತಾ ಇರ್ತೀನಿ ಜಾಬು ಮಾಡ್ತಾ ಇದ್ದೀನಿ ಎರಡೂ ಕಡೆ ನಿಮ್ಗೆ ಸ್ಯಾಲ್ರಿ ಹೆಂಗೆ ಬರುತ್ತೆ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರ ಅಂತೆಲ್ಲ ಕೇಳ್ತಾನೆ ಇದ್ರಿ ಸೊ ಹಂಗಾಗಿ ಎಲ್ಲರ ಕ್ಯೂರಿಯಾಸಿಟಿ ಇತ್ತಲ್ಲ ಅಂತ ಹೇಳಿ ನಾನು ಅದನ್ನು ಶೇರ್ ಮಾಡಿದೆ ಅಷ್ಟೆ ಅದ್ರ ಬಗ್ಗೆನೂ ಒಂದು ಕೊಂಕ್ ತೊಗೊಂಡು ಮಾತಾಡೋರಿಗೆ ಏನು ಮಾಡೋಕ್ಕಾಗಲ್ಲ ಆಡ್ಕೊಳ್ಳೋರು ಬೈ ಮುಚ್ಚೋಕ್ಕಾಗತ್ತಾ ಹೇಗಿದ್ರು ಆಡ್ಕೊಂತಾರೆ ಆಡ್ಕೊಳ್ಲಿ ಬಿಡಿ ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಇಟ್ಸ್ ಓಕೆ ಯಾಕಂದರೆ ನಮಗೆ ಏನಾದರೂ ಅವಮಾನ ಮಾಡಬೇಕು ಅಂತ ಬಂದರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಯಾಕಂದರೆ ಹವಾಮಾನಗಳೇ ಮೆಟ್ಲುಗಳಾಗಿ ಮಾಡಿಕೊಂಡು ಅದರಿಂದ ಬೆಳೆದು ಬಂದಿರೋರು ಹಾಗಾಗಿ ಅವಮಾನಗಳ ಬಗ್ಗೆ ನಾನು ಯಾವತ್ತೂ ತಲೆ ಕೆಡ್ಸ್ಕೊಳ್ಳೋಲ್ಲ ನಮ್ಮ ಹಸ್ಬೆಂಡ್ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಈ ಥರ ನಮ್ಗೆ ಏನಾದರೂ ಕಷ್ಟ ಟೈ ಟೈಮಲ್ಲಿ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡ ಯಾವುದಕ್ಕೂ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡ್ಬೇಡ ದೇವರಿದ್ದಾನೆ ನಮಗೆ ಸೊ ದೇವರನ್ನೇ ನಂಬಿರೋದು ನಾವು ಎಲ್ಲ ದೇವ್ರ ಪಾದಕ್ಕೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಜೀವನ ನಡೆಸ್ಕೊಂಡು ಹೋಗೋಣ ಅಂತಲೇ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಅದನ್ನೆಲ್ಲ ಯಾವುದನ್ನೂ ಕೇರ್ ಮಾಡ್ಕೊಳ್ಳೋಲ್ಲ ನಾವು ಓಕೆ ಇವಾಗ ಸಾಂಬಾರು ಅಲ್ವಾ ಸಾಂಬಾರು ವಿಷಯಕ್ಕೆ ಬಂದ್ಬಿಡೋಣ ಸೊ ಎಲ್ಲ ಫ್ರೈ ಆಗ್ತಾ ಇದೆ ಈಗ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಸೊ ಕೊಬ್ಬರಿ ತುರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸಾಂಬಾರು ಪುಡಿ ಮಾಡಿರೋದು ಸೊ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಂ ಸೊ ಇದೊಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹುಳಿ ಅಲ್ವಾ ಸೊ ಜಾಸ್ತಿ ಹುಳಿಗೆ ಖಾರ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಎರಡು ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಹಾಗೆಯೇ ಧನಿಯಾ ಪುಡಿ ಸೊ ಧನಿಯಾ ಪುಡಿ ಒಂದೆರಡು ಸ್ಪೂನು ಸೊ ಎಲ್ಲ ಮೂರು ಪುಡಿಗಳನ್ನ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ ಸೊ ಇದನ್ನು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ತಿರುಗಿಸ್ಕೊಡ್ತಾಯಿದ್ದೀನಿ ಸೊ ಹೇಗೆಲ್ಲ ಸ್ಟವ್ ಆಫ್ ಮಾಡಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಅದು ಯಾಕೆಂದರೆ ಧನಿಯಾ ಪುಡಿ ಅದೆಲ್ಲನೂ ಒಂದು ಸ್ವಲ್ಪ ಅದು ಫ ಡ್ರೈ ಆಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ಬೇಕು ಇವಾಗ ಸೊ ಆರಿದ ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಮಾಡಿಕೊಂಡ್ರೆ ಕೆಟ್ಟು ಸಾಂಬಾರು ಬೇಗ ಕೆಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಮೇಲೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಕೆಲವೊಂದು ಸಲ ಟೈಮ್ಗಳಲ್ಲಿ ನಮಗೆ ಅಷ್ಟು ಟೈಮ್ ಇರೋಲ್ಲ ಅನ್ನೋದಕ್ಕೋಸ್ಕರ ಬೇಗ ಬೇಗ ಮಾಡ್ಕೋತೀವಿ ನೋಡಿ ಈಗ ಕಾಳು ಚೆನ್ನಾಗಿ ಬೆಂದಿದೆ ನಾಲ್ಕು ವಿಷಲ್ ಹಾಕ್ಸ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಸಾಂಬಾರು ಕೂಡ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಬೇಯಿಸಿರೋ ಕಾಳನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಇದನ್ನು ರುಬ್ಕೊಳ್ತೀನಿ ಹಾಗೆಯೇ ಅರನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲನೂ ಇವಾಗ ಬಿಟ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ರುಬ್ಕೊಂಡು ನೈಸಾಗಿ ಹಾಕಬೇಕು ಪೇಸ್ಟ್ ಥರ ನೈಸಾಗಿ ಇದನ್ನು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದೇ ಮಸಾಲೆ ನಾವು ಮೊಳಕೆ ಕಾಳು ಮಾಡ್ತೀವಲ್ಲ ಸೊ ಮೊಳಕೆ ಹುರುಳಿ ಕಾಳು ಸಾಂಬಾರಿಗೂ ಇದೇ ಮಸಾಲೆನ ನಾವು ಯೂಸ್ ಮಾಡಿಕೊಂಡು ಸಾಂಬಾರನ್ನ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಎಲ್ಲಾನು ನಾನು ಮಿಕ್ಸಿಗೆ ಹಾಕ್ಕೊತೀನಿ ಅಷ್ಟರೊಳಗಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಮೊದನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ಗೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ನಾರ್ಮಲ್ ಒಗ್ಗರಣೆ ಏನು ಕೊಡ್ತಿರಲ್ಲ ಡೈಲಿ ಅದೇ ಒಗ್ಗರಣೆನೇ ಸೊ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಂಗು ಹಾಕ್ಕೋತಾ ಇದ್ದೀನಿ ಸೊ ಹಿಂಗೆಲ್ಲ ಹಾಕಿಬಿಟ್ಟು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಸೊ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ತರಕಾರಿ ನಮಗೇನು ಇಷ್ಟ ಬರುತ್ತೋ ಅದು ಹಾಕ್ಕೊಬೋದು ನಾರ್ಮಲಾಗಿ ಬೀನ್ಸು ಹಾಗೆಯೇ ಬದನೆಕಾಯಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊ ತರಕಾರಿ ಇದಕ್ಕೆ ಬಂದುಬಿಟ್ಟು ಬೀನ್ಸು ಬದನೆಕಾಯಿ ಹಾಗೆಯೇ ಆಲೂಗಡ್ಡೆ ಈ ಮೂರು ತರಕಾರಿನ ಹಾಕೋತಾ ಇದ್ದೀನಿ ಹಾಗೆಯೇ ಇದು ಒಗ್ಗರಣೆಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಹುಳಿ ಸಾಂಬಾರ ಈ ಥರ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊ ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿದ್ರೆ ಅದು ಎಣ್ಣೆಯಲ್ಲಿ ತರಕಾರಿ ಎಲ್ಲ ಫ್ರೈ ಆಗಿರುತ್ತಲ್ಲ ಉಪ್ಪು ಜೊತೆಲ್ಲೂ ಆಮೇಲೆ ನಮಗೆ ಸಾಂಬಾರು ತಿನ್ನೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು ತುಂಬ ಆಗೋದಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಫ್ರೈ ಮಾಡಿ ಹಾಕಿದ್ರೆ ಬದನೇಕಾಯಿ ಕೂಡ ನಾವು ತಿನ್ಬೋದು ಆ ಥರ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕೊಂಡಿದ್ದು ಟೇಸ್ಟ್ ಬೇಕಾದಷ್ಟು ಉಪ್ಪನ್ನು ಒಂದೇ ಸಲ ಹಾಕ್ತಾಯಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೋಬೇಕು ತರಕಾರಿಗಳಿಗೆ ಅಲ್ಲಿವರೆಗೂ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಷ್ಟರೊಳಗಡೆ ನಾವು ಮಿಕ್ಸಿ ಮಾಡ್ಕೋಬೇಕಿತ್ತಲ್ಲ ಅದನ್ನು ಸ್ವಲ್ಪ ನೈಸಿಗೆ ರುಬ್ಕೋಬೇಕು ಸೊ ಈ ಮಿಕ್ಸಿ ಅಂತೂ ಆಲ್ಮೋಸ್ಟ್ ಇವಾಗ ಎಂಟು ವರ್ಷ ಆಯ್ತದ ನಾವು ಫ್ರೆಂಡ್ಸ್ ಆ ಮಿಕ್ಸಿಗೆ ಅದಕ್ಕಿಂತ ಮುಂಚೆ ನಮ್ಮ ಅಕ್ಕ ಮನೇಲಿ ಇತ್ತು ಅದು ಮಿಕ್ಸಿ ಅವರು ಯೂಸ್ ಮಾಡ್ತಾಯಿದ್ರು ಆಮೇಲೆ ಅಕ್ಕ ಮನೆಯಲ್ಲಿ ಅವರು ಇನ್ನೊಂದು ಮಿಕ್ಸಿ ತೊಗೊಂಬಂದರು ಈ ಮಿಕ್ಸಿನ ಎತ್ತು ಸೈಡ್ಗೆ ಇಟ್ಬಿಟ್ಟಿದ್ರು ಬೇಡ ನನಗೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಆ ಟೈಮಲ್ಲಿ ನನ್ನ ಹತ್ರ ಮಿಕ್ಸಿ ಇರಲಿಲ್ಲ ಎಂಟು ವರ್ಷ ಹಿಂದೆ ಆವಾಗ ನಾನು ಇನ್ನೂ ಎಲ್ಲೂ ಜಾಬ್ ಮಾಡ್ತಾ ಇರಲಿಲ್ಲ ಅಂದರೆ ಜಾಬ್ಗೆ ಹೋಗೋದಕ್ಕಿಂತ ಒಂದು ತಿಂಗಳು ಮುಂಚೆ ತೊಗೊಂಬಂದಿದ್ದು ಜಾ ಇನ್ನೇನು ಆ ಟೈಮಲ್ಲಿ ಯಾವಾಗ ಊರಿಗೆ ಹೋಗಿದ್ದೆ ಆವಾಗ ಜಾಬ್ ಹೋಗೋದ್ಕಿಂತ ಮುಂಚೆ ಒಂದು ಅವಳು ಬೇಡ ಅಂತ ಇತ್ತು ಸೈಡ್ಗೆ ಇಟ್ಬಿಟ್ಟಿದ್ಲು ನನಗೆ ಕೊಡು ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು ಆ ಮಿಕ್ಸಿನ ತಂದಿದೆ ಇದುವರೆಗೂ ಒಂದು ರಿಪೇರಿ ಇಲ್ಲ ಮೊನ್ನೆ ಮಾತ್ರ ಅದು ಮೇಲುಗಡೆ ಬ್ಲೇಡ್ದೇನು ಹೋಗಿದ್ದಷ್ಟೇ ಬಿಟ್ಟರೆ ಅದನ್ನು ರೆಡಿ ಮಾಡಿಸ್ಕೊಂಡ್ವಿ ಜಸ್ಟು ಒಂದು ತರ್ಟಿ ರುಪೀಸಲ್ಲಿ ಚೆನ್ನಾಗಿ ಚೆನ್ನಾಗಿದೆ ಮಿಕ್ಸಿ ಸೊ ಇವಾಗ ಕಾಳು ಬೇಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಸೊ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೇನೇ ಸೊ ಇವಾಗ ಟೈಮಲ್ಲಿ ನಮಗೆ ನೀರು ನೋಡ್ಕೋಬೇಕು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಸೊ ಎಷ್ಟು ತಿಕ್ನೆಸ್ ಬೇಕು ನಮಗೆ ಅದನ್ನು ನೋಡಿಕೊಂಡು ನೋಡಿ ಎಣ್ಣೆಲಿ ಫ್ರೈ ಮಾಡಿದ್ರೆ ತರಕಾರಿ ಈ ರೀತಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿಗಳನ್ನ ಸೊ ಇಲ್ಲ ಅಂದರೆ ಅದು ಫುಲ್ಲು ಬೆಂದಂಗೆ ಆಗಿಬಿಟ್ಟು ಕೈಗೆ ಸಿಗೋದಿಲ್ಲ ಹಂಗಾಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಇವಾಗ ನೀರನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ಅಂದರೆ ನಾವು ಮುದ್ದೆಗೆ ಅನ್ನಕ್ಕೆ ಮಾಡ್ಕೋತಾ ಇದ್ದೀವಲ್ಲ ಸ್ವಲ್ಪ ತಿಕ್ಕಾಗೆ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ನಾನು ಅಷ್ಟೇ ಒಂದೇ ವಿಷಲ್ ಸಾಕು ಜಾಸ್ತಿ ಬೇಡ ಎರಡು ಮೂರೆಲ್ಲ ಬೇಡ ಜಸ್ಟು ಒಂದು ವಿಷಲ್ ಅಷ್ಟೇ ಜಾಸ್ತಿ ಕೂಗಿಸ್ಕೊಳ್ಳೋದೇನು ಬೇಡ ಯಾಕಂದರೆ ಆಲ್ರೆಡಿ ಕಾಳು ಬೆಂದಿದೆ ಈಗ ತರಕಾರಿ ಮತ್ತು ಮಸಾಲೆ ಬೇಯೋದಕ್ಕಷ್ಟೇ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಸೊ ಇವಾಗ ಟೇಸ್ಟ್ ಎಲ್ಲ ನೋಡ್ಕೊಬೇಕು ಒಂದು ಟೈಮು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಬೇಕಿದ್ರೆ ಒಂದು ಚೂರೇ ಚೂರು ಬೆಲ್ಲ ಹಾಕ್ಕೊಬೋದು ನಾನು ಬೆಲ್ಲ ಹಾಕಿಲ್ಲ ಇದಕ್ಕೆ ಇದು ಹುಳಿ ಅಲ್ವಾ ಬೇಕಿದ್ರೆ ಹಾಕ್ಕೊಬೋದು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ನಾನು ಏನು ಹಾಕಲಿಲ್ಲ ಸೊ ಇವಾಗ ಫೈನಲಾಗಿ ಸಾಂಬಾರು ಎಲ್ಲ ರೆಡಿಯಾಗಿದೆ ಇನ್ನೂ ಒಂದು ವಿಷಲ್ ಕೂಗಿಸ್ಕೊಂಡು ರೆಡಿ ಆಗಿಬಿಡುತ್ತೆ ಸೊ ಟೇಸ್ಟೆಲ್ಲ ನೋಡಿದ್ದೀನಿ ಪರ್ಫೆಕ್ಟಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಏನು ಚೇಂಜಸ್ ಬೇಡ ಸೊ ಹಂಗ ಅದಕ್ಕೋಸ್ಕರ ನೀರು ಕೂಡ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ ಇಷ್ಟಕ್ಕೆ ಸಾಕು ಇವಾಗ ಕುಕ್ಕರ್ ಮುಚ್ಚಲು ಮುಚ್ಕೊಂಡು ಒಂದು ವಿಷಲನ್ನ ಕೂಗಿಸ್ಕೊತೀನಿ ಬೇಗನೂ ಆಗಿಬಿಡುತ್ತೆ ಇದು ಸಾಂಬಾರು ಜಾಸ್ತಿ ಟೈಮ್ ಏನು ನಮಗೆ ಹಿಡಿಯೋದಿಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒಂದು ಸಲ ಹದಿನೈದು ದಿನಕ್ಕೊಂದು ಸಲ ಏನಪ್ಪ ಸಾಂಬಾರು ಮಾಡೋದು ಅನ್ನುವಾಗ ಈ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು ಸೊ ಈಗ ಆಗಿದೆ ಒಂದು ವಿಜಲ್ ಕುಕ್ಕರ್ ಮುಚ್ಚಿ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತೇಳ್ಬಿಟ್ಟು ತಿಕ್ನೆಸ್ಸು ನೋಡಿ ಪರ್ಫೆಕ್ಟಾಗಿದೆ ಕರೆಕ್ಟಾಗಿ ಬಂದಿದೆ ಸೊ ಇವಾಗ ಇದು ಸಾಂಬಾರು ರೆಡಿಯಾಗಿದೆ ಹಾಗೆಯೇ ಇದಕ್ಕೆ ಸಾಂಬಾರಿಗೆ ನಂಚ್ಕೊಳ್ಳೋಕ್ಕೆ ನಾನು ಇವತ್ತು ಲಿವರ್ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಲಿವರ್ ಫ್ರೈ ನಾನು ಯಾವತ್ತೂ ಶೇರ್ ಮಾಡಿರಲಿಲ್ಲ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಏನಪ್ಪ ಹಸಿಮೆಣಸಿನಕಾಯಿ ಹಾಗೇ ಕರ್ಬೇವಿನ ಸೊಪ್ಪು ಈರುಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಲಿವರ್ ಫ್ರೈ ಯಾವುದಾದ್ರೂ ಈ ಥರ ಸಾಂಬಾರುಗಳಿಗೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಹಾಗೆ ನನಗೂ ಇಷ್ಟ ಪರ್ಸ್ನಲಿ ಲಿವರ್ ಫ್ರೈ ಅಂತಂದರೆ ಹಸ್ಬೆಂಡ್ಗೆ ನಮ್ಮ ನಾಲ್ಕು ಜನಕ್ಕೂ ಇಷ್ಟ ಅದಕ್ಕೆ ಮಾಡ್ತಾಯಿದ್ದೀನಿ ಓಕೆನಾ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸೊ ಅರಿಶಿನ ಎಲ್ಲ ಹಾಕ್ಕೊಂಡು

ಬೇಕು ಹಾಗೆಯೇ ಲಿವರ್ ಕೂಡ ಹಾಕ್ತೀವಲ್ಲ ಅದು ಕೂಡ ಉಪ್ಪೆಲ್ಲ ಹಿಡ್ಕೋಬೇಕು ಅಂತೇಳ್ಬಿಟ್ಟು ಇದಕ್ಕೆ ಇದಕ್ಕೊಂದು ಚೂರು ಕೂಡ ನಾನು ನೀರನ್ನು ಹಾಕೋದಿಲ್ಲ ಆ ನೀರನ್ನು ಹಾಕದೆ ಹಾಗೇ ಫ್ರೈ ಮಾಡ್ತಾ ಇರೋದು ಇದನ್ನು ಅದು ಹಾಗೆ ಫ್ರೈ ಆಗಿ ಗಟ್ಟಿಯಾಗತ್ತೆ ಸೊ ಇವಾಗ ಇದನ್ನೆಲ್ಲನೂ ಹಾಕ್ಕೊಂಡಿದ್ದಿರಲಿಲ್ಲ ಒಂದು ಸ್ವಲ್ಪೊತ್ತು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಆವಾಗ ಅದನ್ನೆಲ್ಲ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಅದಾದಮೇಲೆ ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ಖಾರದ ಪುಡಿ ಒಂದು ಸ್ಪೂನು ಹಾಗೆ ಧನಿಯಾ ಪುಡಿ ಸೊ ಪುಡಿ ಒಂದು ಸ್ಪೂನ್ ಹಾಗೆ ಮೆಣಸು ಸೊ ಕಾಳು ಮೆಣಸು ಬರುತ್ತಲ್ಲ ಸೊ ಕಾಳು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಗೇ ಇದಕ್ಕೆ ಚಿಕನ್ ಮಸಾಲೆ ಸೊ ಚಿಕನ್ ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಕಾಳು ಮೆಣಸು ನಾವು ಹಾಕ್ಕೊಬೋದು ಒಂದು ಸ್ಪೂನ್ವರೆಗೂ ಹಾಕ್ಕೊಂಡ್ರೆ ಅದು ಪೆಪ್ಪರ್ ಡ್ರೈ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಜಾಸ್ತಿ ಹಾಕೋಕೆ ಹೋಗಲಿಲ್ಲ ಅದನ್ನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಮನೇಲಿ ಹೇಗೋ ಅದು ಪೆಪ್ಪರ್ ಕ್ರಷರ್ ಇದೆ ಅಲ್ಲ ಅದರಲ್ಲೇ ಪುಡಿ ಮಾಡಿ ಹಾಕಿರೋದು ಹಾಗೆಯೇ ಚಿಕನ್ ಮಸಾಲೆ ಒಂದು ಪ್ಯಾಕೆಟ್ ಫುಲ್ಲು ಹಾಕಿದ್ದೀನಿ ಇಷ್ಟೇ ಸಾಕು ಇದಕ್ಕಿನ್ನೇನು ಬೇಡ ಇದನ್ನೇ ಅದೇ ನೀರಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರ ಬೆಂದ್ಕೊಳ್ಳುತ್ತೆ ಲಿವರೆಲ್ಲ ಸ್ವಲ್ಪ ಬೇಗನೆ ಬೆಂದ್ಕೊಳ್ಳುತ್ತೆ ಸೊ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊತಾ ಇದೆ ಸೊ ಈ ಟೈಮಲ್ಲಿ ಮತ್ತೆ ನಾವು ಇದನ್ನು ಅವಾಗವಾಗ ತಿರುಗಿಸ್ಕೊಡ್ತಾ ಇರಬೇಕು ಲೋ ಫ್ಲೇಮ್ ಲೋ ಅಥವಾ ಮೀಡಿಯಮ್ ಸೊ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೇ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ನೋಡಿದ್ರೆ ಈ ರೀತಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರುತ್ತೆ ಸೊ ಯಾವಾಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡು ಬರುತ್ತಲ್ಲ ಸೊ ಆವಾಗ ಆಗಿದೆ ಅಂತ ಅರ್ಥ ಫೈನಲ್ ಆಗಿ ಇದಕ್ಕೆ ನಾವು ಗಾರ್ನಿಷಿಂಗೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು ಲಿವರ್ ಫ್ರೈ ಟೇಸ್ಟಿಯಾಗಿ ಎಮ್ಮಿಯಾಗಿ ರೆಡಿಯಾಗಿದೆ ಸೊ ಜಾಸ್ತಿ ಕಷ್ಟ ಏನಿಲ್ವಲ್ಲ ಸೊ ನಮ್ಮ ಮನೇಲಿ ಹಿಂಗೇನೆ ಬೆಳಗ್ಗೆ ಹೇಗೂ ನಾನು ಕಾಳು ಸಾಂಬಾರು ಮಾಡಿದ್ನಲ್ವ ಸೊ ಅದಕ್ಕೆ ಇವಾಗ ನೈಟ್ಗೆ ಮುದ್ದೆ ಮಾಡಿಕೊಂಡು ಹಾಗೆಯೇ ಲಿವರ್ ಫ್ರೈ ಮಾಡಿಕೊಂಡು ತಿಂದರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಸಾಂಬಾರು ಇನ್ನೂ ಉಳ್ದಿತ್ತು ನೈಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಸೊ ಹಸ್ಬೆಂಡು ಲಿವರ್ ಫ್ರೈ ಮಾಡಿಬಿಡು ಅಲ್ದ ಕಾಳಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಲಿವರ್ ಫ್ರೈ ಹಂಚ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಸೊ ಆಗಲಿ ಅಂತೇಳಿ ಅದನ್ನು ಮಾಡಿದೆ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಇದ್ದೀರಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಮುದ್ದೆ ಒಂದು ಮಾಡ್ಕೋಬೇಕು ಸೊ ಬೇಗ ಬೇಗ ಮುದ್ದೆನೂ ಮಾಡಿಬಿಟ್ಟು ತಿನ್ಬಿಟ್ಟು ಮಲಗಿಬಿಡೋದು ಅಷ್ಟೆ ಇವಾಗ ಫೈನಲಿ ಮುಗ್ದಿದೆ ಲಿವರ್ ಫ್ರೈ ಎಲ್ಲ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಈಗ ಮುದ್ದೆ ಕೂಡ ರೆಡಿಯಾಗಿದೆ ಸೊ ಚಿಕ್ಕದಾಗಿ ಮುದ್ದೆ ಮಾಡಿಕೊಂಡಿದ್ದೆ ಹಾಗೆಯೇ ಕಾಳು ಸಾಂಬಾರು ಜೊತೆಗೆ ಈ ಬದನೆಕಾಯಿ ಆಲೂಗಡ್ಡೆ ಅಲಸಂದೆಕಾಳು ಲಿವರ್ ಫ್ರೈ ಇಷ್ಟನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಸೆಂಟ್ರ್ ಸೆಂಟ್ರಲ್ಲಿ ಲಿವರ್ನ ತಗೊಂಡು ಟೇಸ್ಟ್ ಮಾಡೋದು ಹಾಗೆಯೇ ಸಾಂಬಾರಲ್ಲಿರುವಂಥ ತರಕಾರಿ ಕಾಳುಗಳು ಎಲ್ಲನೂ ನಂಚ್ಕೊಂಡು ಮುದ್ದೆನ ತಿನ್ನೋದ್ರ ಇದೆಯಲ್ಲ ಅದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ಇದಕ್ಕೋಸ್ಕರ ನಾವು ಆದಷ್ಟು ಹೊರಗಡೆ ಫುಡ್ಡನ್ನು ಪ್ರಿಫರ್ ಮಾಡೋದಿಲ್ಲ ಯಾವಾಗಲೂ ಮನೆಯಲ್ಲೇ ಏನೇ ಆದರೂ ಸರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಆದಷ್ಟು ಮನೆಯಲ್ಲೇ ಮಾಡ್ಕೋತಾ ಇರ್ತೀವಿ ಸೊ ಅದರಲ್ಲಿ ಅದರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ ಅಲ್ವಾ ಹೊರಗಡೆ ಎಷ್ಟೆಲ್ಲ ದುಡ್ಡು ಕೊಡಬೇಕು ಅದನ್ನು ತಗೊಂಡು ಬಂದು ಆರೋಗ್ಯನ ಹಾಳು ಮಾಡ್ಕೊಬೇಕು ತಿನ್ಬಿಟ್ಟು ಅದರ ಬದಲು ಅದೇ ದುಡ್ಡನ್ನೇ ಹಾಕಿ ಮನೆಯಲ್ಲೇ ನಾವು ಮಾಡಿಕೊಂಡು ಟೇಸ್ಟಿಯಾಗಿ ಹೈಜಿನಿಕ್ಕಾಗಿ ನಾವು ಮಾಡ್ಕೊಂಡು ತಿನ್ಬೋದಲ್ವ ಸೊ ಅದಕ್ಕೋಸ್ಕರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಲಸಂದೆ ಕಾಳು ಸಾಂಬಾರಾಗಲಿ ಲಿವರ್ ಫ್ರೈ ಆಗಲಿ ಎರಡೂ ಕೂಡ ಚೆನ್ನಾಗಿತ್ತು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್